ತರಾಟೆಯಿಂದಲೂ ಕೂಡ ಕಾಂಗ್ರೆಸ್ ಎಚ್ಚೆತ್ತುಕೊಂಡಿಲ್ಲ. ಕಾಂಗ್ರೆಸ್ನ ಪಾದಯಾತ್ರೆಗೆ ಗರಂ ಆದಂತ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತ್ತು, ತರಾಟೆಗೆ ತೆಗೆದುಕೊಂಡಿತ್ತು. ಆದರೂ ಕೂಡ ಅದಕ್ಕೆ ಎಚ್ಚೆತ್ತುಕೊಳ್ಳದ ಕಾಂಗ್ರೆಸ್ ಶುಕ್ರವಾರದವರೆಗೆ ಪಾದಯಾತ್ರೆ ನಡೆಸುವಂತಹ ನಿರ್ಧಾರಕ್ಕೆ ಬಂದಿದೆ. ಹೈಕೋರ್ಟ್ ಆದೇಶ ಪ್ರಕಟಿಸುವವರೆಗೂ ಪಾದಯಾತ್ರೆ ಅಬಾಧಿತ. ನಾಳೆ ಕೆಪಿಸಿಸಿಯಿಂದ ಹೈಕೋರ್ಟ್ಗೆ ವಿವರಣೆ ಸಲ್ಲಿಕೆ. ಉತ್ತರಿಸುವಂತೆ ಕೋರ್ಟ್ ಕೆಪಿಸಿಸಿಗೆ ಸೂಚನೆ ಕೊಟ್ಟಿದೆ. ಪಾದಯಾತ್ರೆಗೆ ಅನುಮತಿ ಪಡೆಯದ ಬಗ್ಗೆ ಕೋರ್ಟ್ಗೆ ವಿವರಣೆ ಕೊಡಬೇಕಿದೆ. ಈ ಬಗ್ಗೆ ನಾಳೆ ಕೆಪಿಸಿಸಿ ಹೈಕೋರ್ಟ್ಗೆ ವಿವರಣೆಯನ್ನು ಸಲ್ಲಿಸಲಿದ್ದು, ಹೈಕೋರ್ಟ್ ಶೋಕಾಸ್ ನೋಟಿಸ್ಗೆ ಕೆಪಿಸಿಸಿ ಉತ್ತರಿಸಲಿದೆ. ಶುಕ್ರವಾರ ವಿಚಾರಣೆಯನ್ನು ಮುಂದುವರಿಸಲಿದೆ ಹೈಕೋರ್ಟ್. ಹಾಗಾಗಿ ಶುಕ್ರವಾರದವರೆಗೂ ಪಾದಯಾತ್ರೆಯನ್ನು ನಡೆಸುವಂತಹ ನಿರ್ಧಾರ ಕಾಂಗ್ರೆಸ್ನದ್ದು. ಹೈಕೋರ್ಟ್ ಆದೇಶ ಪ್ರಕಟಿಸುವವರೆಗೂ ಕಾಂಗ್ರೆಸ್ನ ಪಾದಯಾತ್ರೆ ಅಬಾಧಿತ. ತರಾಟೆಗೆ ತೆಗೆದುಕೊಂಡಿದ್ದ ಹೈಕೋರ್ಟ್ ಕಾಂಗ್ರೆಸ್ನ ಶೋಕಾಸ್ ನೋಟಿಸ್ ಕೂಡ ಕೊಟ್ಟಿದೆ. ಆದರೂ ಎಚ್ಚೆತ್ತುಕೊಂಡಿಲ್ಲ ಕಾಂಗ್ರೆಸ್. ಹೈಕೋರ್ಟ್ನಿಂದ ಆದೇಶ ಬರೋವರೆಗೂ ಪಾದಯಾತ್ರೆಯನ್ನು ನಡೆಸೋಣ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಹೈಕೋರ್ಟ್ನ ಶೋಕಾಸ್ ನೋಟಿಸ್ಗೆ ನಾಳೆ ವಿವರಣೆಯನ್ನು ಸಲ್ಲಿಸಲಿದೆ ಕೆಪಿಸಿಸಿ. ಶುಕ್ರವಾರ ವಿಚಾರಣೆಯನ್ನು ಮುಂದುವರಿಸಲಿದೆ ಹೈಕೋರ್ಟ್. ಹಾಗಾಗಿ ಶುಕ್ರವಾರದವರೆಗೂ ತಾವು ಪಾದಯಾತ್ರೆಯನ್ನು ನಡೆಸೋಣ ಎನ್ನುವ ನಿರ್ಧಾರ ಕಾಂಗ್ರೆಸ್ನ. ಪರ್ಮಿಷನ್ ತೆಗೆದುಕೊಂಡಿದ್ದೀರಾ? ಇಂಥ ಕೊರೋನಾ ಸಂದರ್ಭದಲ್ಲಿ ಪಾದಯಾತ್ರೆ ಬೇಕಿತ್ತ ಅಂತ ಪ್ರಶ್ನಿಸಿದೆ ಹೈಕೋರ್ಟ್. ಇಷ್ಟಾದರೂ ಕೂಡ ಹೈಕೋರ್ಟ್ನಿಂದ ಆದೇಶ ಬರೋವರೆಗೂ ಪಾದಯಾತ್ರೆ ನಡೆಸೋಣ ಅನ್ನೋದು ಕಾಂಗ್ರೆಸ್ನ ನಿರ್ಧಾರ. ಕೊರೋನಾ ಸಂದರ್ಭದಲ್ಲಿ ಪಾದಯಾತ್ರೆಯನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ನ ಈ ನಡೆಯನ್ನು ಪ್ರಶ್ನಿಸಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆಯಾಗಿತ್ತು ಕೋರ್ಟ್ನಲ್ಲಿ. ಅದರ ಬಗ್ಗೆ ವಿಚಾರಣೆ ತೆಗೆದುಕೊಂಡಂತಹ ಹೈಕೋರ್ಟ್ ಸರ್ಕಾರವನ್ನು ಮತ್ತು ಕಾಂಗ್ರೆಸ್ಸನ್ನು ತರಾಟೆಗೆ ತೆಗೆದುಕೊಂಡಿತ್ತು. ಕಾಂಗ್ರೆಸ್ಗೆ ಸೂಚನೆ ಕೂಡ ಕೊಟ್ಟಿತ್ತು. ಹೈಕೋರ್ಟ್ ಶೋಕಾಸ್ ನೋಟಿಸ್ ಕೊಟ್ಟಿದ್ದು, ಅದಕ್ಕೆ ವಿವರಣೆಯನ್ನು ನಾಳೆ ಕೆಪಿಸಿಸಿ ಹೈಕೋರ್ಟ್ಗೆ ಸಲ್ಲಿಸಲಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಆನಂದ್ ಬೈದನಮನೆ ಈಗ ಸಂಪರ್ಕದಲ್ಲಿದ್ದಾರೆ. ಆನಂದ್, ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿತು ಕಾಂಗ್ರೆಸ್ ಅನ್ನ, ಆದರೂ ಕೂಡ ಎಚ್ಚೆತ್ತುಕೊಂಡಿಲ್ವಾ ಕಾಂಗ್ರೆಸ್ ಅಂತ? ಮೇಕೆದಾಟು ಯೋಜನೆಗೆ ಆಗ್ರಹಿಸಿ ಕಾಂಗ್ರೆಸ್ ನಡೆಸಿರುವಂತಹ ಪಾದಯಾತ್ರೆ ಇವತ್ತು ನಾಲ್ಕನೇ ದಿನಕ್ಕೆ ಮುಟ್ಟಿದೆ. ಆದ್ರೆ ಕಾಂಗ್ರೆಸ್ ನಡೆಸಿರುವಂತಹ ಪಾದಯಾತ್ರೆಗೆ ಹೈಕೋರ್ಟ್ ಗರಂ ಆಗಿದ್ರು ಕೂಡ ಕಾಂಗ್ರೆಸ್ ನಾಯಕರು ತಮ್ಮ ಪಾದಯಾತ್ರೆಯನ್ನ ಕೈ ಬಿಡದೆ ಇರಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಶುಕ್ರವಾರ ಹೈಕೋರ್ಟ್ ಅಧಿಕೃತವಾಗಿ ಅಂತಿಮವಾಗಿರ್ತಕ್ಕಂಥ ಆದೇಶವನ್ನು ನೀಡುವಂತ ಸಾಧ್ಯತೆ ಇದ್ದು, ಅಲ್ಲಿವರೆಗೂ ಕೂಡ ಪಾದಯಾತ್ರೆಯನ್ನು ಮುಂದುವರಿಸಬೇಕು ಅನ್ನೋ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಈಗಾಗಲೇ ಹೈಕೋರ್ಟ್ ಪಾದಯಾತ್ರೆಗೆ ಅನುಮತಿ ಪಡೆದಿದ್ದಾರೆ ಅಂತಕ್ಕಂಥ ಪ್ರಶ್ನೆಯನ್ನು ಕೂಡ ಮಾಡಿದೆ. ಈ ಸಂಬಂಧಪಟ್ಟಾಗಿ ಶೋಕಾಸ್ ನೋಟಿಸ್ ಕೆಪಿಸಿಸಿಗೆ ಜಾರಿ ಮಾಡಿದೆ. ಹಾಗಾಗಿ ಈ ಕುರಿತಾಗಿರುವಂತಹ ವಿಚಾರಣೆ ಶುಕ್ರವಾರ ನಡೀತಾ ಇದೆ. ಶುಕ್ರವಾರ ವಿಚಾರಣೆ ನಡೀತಿರುವಂತಹ ಹಿನ್ನೆಲೆಯಲ್ಲಿ ನಾಳೆ ಕೆಪಿಸಿಸಿಯಿಂದ ಅಧಿಕೃತವಾಗಿ ವಿವರಣೆಯನ್ನ ಹೈಕೋರ್ಟ್ಗೆ ನೀಡಲಾಗುತ್ತೆ. ಶುಕ್ರವಾರ ವಿಚಾರಣೆ ಆಗುತ್ತೆ. ಶುಕ್ರವಾರ ವಿಚಾರಣೆ ಮುಕ್ತಾಯಗೊಂಡು ಅಂತಿಮವಾಗಿರ್ತಕ್ಕಂಥ ಆದೇಶ ಬರುವ ತನಕನು ಕೂಡ ಪಾದಯಾತ್ರೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಡ, ಬದಲಾಗಿ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ನಿರ್ಧಾರವನ್ನ ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಒಂದೊಮ್ಮೆ ಹೈಕೋರ್ಟ್ನ ಆದೇಶವನ್ನು ನೋಡಿಕೊಂಡು ಮುಂದಿನ ತೀರ್ಮಾನಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಅಂತಿಮವಾಗಿರ್ತಕ್ಕಂಥ ನಿರ್ಣಯವು ಕಾಂಗ್ರೆಸ್ ಕಡೆಯಿಂದ ಆಗುತ್ತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಅಧಿಕೃತವಾಗಿರುವಂತಹ ನಿರ್ಧಾರವು ಇದುವರೆಗೂ ಕೂಡ ಕಾಂಗ್ರೆಸ್ ತೆಗೆದುಕೊಂಡಿಲ್ಲ. ಪಾದಯಾತ್ರೆಯನ್ನು ಮುಂದುವರಿಸಬೇಕು ಅನ್ನೋ ನಿರ್ಧಾರ ಕೈಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಪಾದಯಾತ್ರೆ ಶುಕ್ರವಾರದವರೆಗೂ ಅಬಾಧಿತ. ಶುಕ್ರವಾರ ಹೈಕೋರ್ಟ್ನಲ್ಲಿ ವಿಚಾರಣೆ ಅಂತಿಮಗೊಂಡು ಅಂತಿಮ ಆದೇಶ ಏನು ಬರುತ್ತೋ ಅದನ್ನು ನೋಡಿಕೊಂಡು ತೀರ್ಮಾನ ತೆಗೆದುಕೊಳ್ಳೋಣ ಅಂತಕ್ಕಂಥ ನಿರ್ಧಾರಕ್ಕೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ಶುಕ್ರವಾರದವರೆಗೂ ಕೂಡ ಪಾದಯಾತ್ರೆ ಮುಂದುವರಿಸಿದೆ. ಏಕೆಂದ್ರೆ ಕೊರೋನಾಕ್ಕಾಗದೇ ಪಾದಯಾತ್ರೆ ಅಗತ್ಯ ಏನಿತ್ತು ಅನ್ನೋದ್ರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ವ್ಯಕ್ತವಾಗ್ತಿರುವ ಅಭಿಪ್ರಾಯಗಳಿಗೆ ಪೂರಕವಾಗಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯೊಂದು ಹೈಕೋರ್ಟ್ನಲ್ಲಿ ದಾಖಲಾಗಿತ್ತು. ಈ ಕುರಿತಾಗಿರುವಂತಹ ವಿಚಾರಣೆ ಇವತ್ತು ನಡೆದು ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಕೂಡ ಅಸಮಾಧಾನವನ್ನ ಹೈಕೋರ್ಟ್ ವ್ಯಕ್ತಪಡಿಸಿದೆ ಮತ್ತು ಪಾದಯಾತ್ರೆಗೆ ಅನುಮತಿ ಪಡೆಯಲಾಗಿತ್ತೆ ಅನ್ನುವ ಪ್ರಶ್ನೆಯನ್ನು ಕೂಡ ಕೆಪಿಸಿಗೆ ಹೈಕೋರ್ಟ್ ಕೇಳಿದೆ. ಹಾಗಾಗಿ ಸರ್ಕಾರ ಒಂದು ಕಡೆ ಇದುವರೆಗೆ ಕೈಗೊಂಡಿರತಕ್ಕಂಥ ಕ್ರಮಗಳ ಬಗ್ಗೆ ವಿವರಣೆಯನ್ನು ಕೊಡಲಿಕ್ಕೆ ಮುಂದಾಗಿದ್ರೆ, ಪ್ರಮಾಣ ಪತ್ರ ಸಲ್ಲಿಕ್ಕೆ ಸರ್ಕಾರ ಮುಂದಾಗಿದ್ರೆ, ಕೆಪಿಸಿಸಿ ಕೂಡ ಪಾದಯಾತ್ರೆ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರತಕ್ಕಂಥ ವಿವರಣೆಯನ್ನು ಕೊಡಲಿಕ್ಕೆ ಮುಂದಾಗಿರುವಂತದ್ದು. ಹಾಗಾಗಿ ಶುಕ್ರವಾರ ಈ ಕುರಿತಾಗಿರುವಂತಹ ವಿಚಾರಣೆ ಪೂರ್ಣಗೊಳ್ಳುತ್ತೆ. ವಿಚಾರಣೆ ಪೂರ್ಣಗೊಂಡ ನಂತರದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಆ ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾಗಿ ಶುಕ್ರವಾರದವರೆಗೂ ಕೂಡ ಈ ಪಾದಯಾತ್ರೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.